एन्ने लूस कन्नड के स्वागत संगीता कुमार अखिल भारत रैत संघ समन्वय समिति विजयपुर जिला घटक वतियिंद केंद्र सरकार दौर्जन्य दबाळिकेयन्नु विरोधिसी मत्तु करळ कायदेगळन्नु हिंतेगेदुकोळ्ळुवंते आग्रहिसी किसान मोर्चा अखिल भारत समितिय करेगे मेरेगे विजयपुरदल्लि दिनांक 6 फेब्रुवरी 2021 रंदु विजयपुर सिंदिगि बैपास् बळि सेवालाल वृत्तदल्लि 12 गंटेयिंद 3 गंटेवरेगे 3 गंटेगळ काल रस्ते तडे कुरितु रैत संघटनेगळ मुखंडरादकर्नाटक प्रांत रैत संघद राज्य उपाध्यक्षराद भीमसी कलादिगि रैत कृषि कार्मिक संघटनेय आरकेएस भगवान रेड्डी भाळु जेवूर अखिल भारत किसान सभा प्रकाश हिटनळ्ळि अरविंद कुलकर्णी शक्ति कुमार कुमार हुकुमनाळ सुजाता सिंधे सुरेखा रजपूत प्रतिभटने कुरितु प्रतिकागोष्ठी ಮೂರು ಕಾಯ್ದೆಗಳನ್ನು ಏನದವ ಅದನ್ನು ರದ್ದುಪಡಿಸಿ ಅಂತ ದಿಲ್ಲಿಯಲ್ಲಿ ರೈತರು ಚಳವಳಿ ನಡೆಸುತ್ತಾ ಇದ್ದಾರ ಅದರಿಂದ 41 ರೈತ ಸಂಘಟನೆಗಳು ಮೋರ್ಚಾ ಅಂತ ಮಾಡಿ ಇಲ್ಲಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ಅಂತ ಒಂದು ಕಮಿಟಿ ರಚಿಸಿ ಸಂಘರ್ಷ ಸಮಿತಿಯಿಂದ ಇಡೀ ಭಾರತ ದೇಶದಲ್ಲಿ ಇವತ್ತ ಎಲ್ಲಾ ಕಡೆ ಹೋರಾಟಗಳನ್ನು ರಸ್ತೆ ತಡೆ ಮಾಡಬೇಕು ಅಂತ ಕರೆ ಬಂದ ಕಾರಣ ಇವತ್ತು ನಾವು ಮಾಡಬೇಕಾಗಿದೆ ಯಾವ ಕಾರಣ ಮಾಡಬೇಕಾಗಿದೆ ಅಂತಂದ್ರೆ ಕೇಂದ್ರ ಸರ್ಕಾರ ತನ್ನ 11 ಸ್ವತ್ತನ್ನು ಮಾತ್ರ ತೆರಳಿದ್ರು ವಿಫಲವಾಗಿದೆ ಜಾನುವಾರಿ 26 ಗಣರಾಜ್ಯೋತ್ಸವದಿಂದ 26ಕ್ಕೆ ಅಲ್ಲಿ ಧ್ವಜಾರೋಹಣದಲ್ಲಿ ಟ್ರ್ಯಾಕ್ಟರ್ ಪ್ಯಾರೇಡ್ ಮಾಡುವಂತಾಗ ಇಲ್ಲಿ ಹೋಗಿ ಆ ಧ್ವಜ ಏರಿಸಿದಲ್ಲಿ ಕೇಸರಿ ಜೆಂಡಾನ ಸಿದ್ದು ಅಂತ ಹೇಳಿ ಅವರು ಬಿಜೆಪಿ ಅವರನ್ನ ಅದರ್ಥ ಅವರು ಈಗ ತನಿಖೆ ನಡೆದ ಅವರನ್ನ ಬಂಧನ ಮಾಡ್ಯಾರ ನಮ್ಮ ಸಂಘಟನೆ ಮುರಿಯುವ ಸರಗ ಈ ಚಳವಳಿ ಹತ್ತಿಕ್ಕೂ ಸರಗ ಕೇಂದ್ರ ಸರ್ಕಾರ ಆ ಅದ್ರೀತಿ ಮಾಡಿತ್ತು ಈಗ ಕೆಲ ಜನರ ಮೇಲೆ ಪಟ್ಟಿ ಕೇಸ್ಗಳನ್ನ ಹಾಕಿದ್ದಾರೆ ನಮ್ಮ ರೈತ ಸಂಘ ಮುಖಂಡರ ಮೇಲೆ ಕೇಸ್ ಹಾಕಿದ್ದಾರೆ ಅದನ್ನೆಲ್ಲ ವಾಪಸ್ ಪಡೆಯಬೇಕು ಅಂತ ನಮ್ಮ ಬೇಡಿಕೆ ಇದೆ ಮೊದಲನೇ ಮಾತು ಇದು ಕೃಷಿ ಏನದ ಹಿಂದೆ ಪಡೆಯಬೇಕು ಅಂತ ಈ ಪಾರ್ಲಿಮೆಂಟ್ ನಡೆದದ ಅದರೊಳಗೆ ನಮ್ದು ಹಿಂದೆ ಪಡೆಯಬೇಕು ಆ ಕೃಷಿ ನೀತಿ ಕರಾಳ ಕೃಷಿ ನೀತಿಯನ್ನ ಹಿಂದೆ ಪಡೆಯಬೇಕು ಅಂತ ಹೇಳಿ ಮತ್ತೊಂದು ರೈತರ ಹೋರಾಟದಲ್ಲಿ ಆ ಸಿಂಗರಾಜದ ಕಡೆ ಏನದ ದಿಲ್ಲಿ ಅಚ್ಚಿಕ ಮತ್ತೊಂದು ಮಾಧ್ಯಮಗಳನ್ನೆಲ್ಲ ಅಲ್ಲಿ ಕಟ್ ಮಾಡಿದ್ದಾರೆ ಅಲ್ಲಿ ಚಳವಳಿ ಏನು ಹೋರಾಟ ನಡೆಸದ ಆ ಮಾಧ್ಯಮಗಳೆಲ್ಲ ಇಂಟರ್ನೆಟ್ ಗಳೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಎಷ್ಟು ತುಳಿಲಾತಾರ ನೋಡು ಯಾರು ಮದ್ವೆಗಳು ಮಾಧ್ಯಮಗಳ ಸುತ್ತಿ ಎಲ್ಲಾ ಕಡೆ ಹೋಗಬಾರದು ಎಲ್ಲಾ ಕಡೆ ಹರಡಬಾರದು ದೇಶದಲ್ಲಿ ಅಂತ ಹೇಳಿ ಮತ್ತೊಂದು ಏನು ಉದ್ದೇಶ ಅಂತಂದ್ರೆ ಈ ರೈತ ಚಳವಳಿಗೆ ಈ ಕೃಷಿ ನೀತಿ ಇವತ್ತು ವಿದೇಶದಿಂದ ನಟ ನಟಿಯರು ಎಲ್ಲ ದೇಶದವರು ಇವತ್ತು ಬೆಂಬಲ ಕೊಡ್ಲಾತಾರ ನೀವು ಹೋರಾಟ ರೈತರ ಹೋರಾಟ ನಿಜವಾದ ಹೋರಾಟ ಅಂತ ಕೇಂದ್ರ ಸರ್ಕಾರ ಇರುತ್ತ ಇವತ್ತು ಅವರು ಇವತ್ತು ವಿದೇಶ ಜನ ವಿದೇಶ ಪ್ರದೇಶದಲ್ಲಿ ಇದ್ದವರೆಲ್ಲ ಇವತ್ತು ಬೆಂಬಲ ಕೊಡ್ಲಾತಾರ ಬಂಧುಗಳೇ ಇವತ್ತು ನೀವು ಆದ್ರೂ ಈ ಮಾಧ್ಯಮದವರು ಹೆಚ್ಚಾಗಿವತ್ತ ಇದು ಪ್ರಚಾರ ಕೊಟ್ಟು ಈ ಸರ್ಕಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಂದು ಕಣ್ಣು ತಿರುಗಿಸಿದಾಗ ರೈತರ ಬಗ್ಗೆ ರೈತ ಅನ್ನ ಹಾಕು ರೈತರ ಬೆನ್ನ ಅನ್ನು ಬರ್ಲಾತಾರ ರೈತರ ಸಲಗ ಅನ್ನ ಹಾಕು ರೈತರಿಗೆ ಇವತ್ತ ಕಷ್ಟ ಕಟ್ಟಿದಾರ ಕೃಷಿ ನಾಶಗಳ ಬಂದದ ಎಲ್ಲ ಭೂ ಸ್ವಾಧೀನ ಕಾಯ್ದೆ ತಂದು ಭೂಮಿಗಳೆಲ್ಲ ಹೋಗ್ತಾವ ಇವತ್ತ ವಿದ್ಯುತ್ ಒಂದು ಮೋಟರ್ ಪಂಪ್ ಸೆಟ್ಗೆ ಕರೆಂಟ್ ರೊಕ್ಕ ಹಣ ಕೊಡ್ತಾರ ಎಲ್ಲಾ ಕರಾಳ ಕಾನೂನುಗಳ ತರಲಾತಾರ ಅದರ ಸಲಗ ಹೋರಾಟದ ನೀವೆಲ್ಲ ಸಹಕಾರ ಕೊಡ್ಬೇಕಂತ ಹೇಳಿ ನಾವೇನ್ ಮಾಡಿ ಮಾತಾಡ್ತೀವಿ ದೌರ್ಜನ್ಯ ವಿರುದ್ಧ ಮೊದಲು ಹೋರಾಟ ಇದೆ ನಂತರ ಕೃಷಿ ಕಾನೂನುಗಳ ಬಗ್ಗೆ ಇವತ್ತು ಅಖಿಲ ಭಾರತ ಕಿಸಾನ್ ಸಂಘ ಸಮಿತಿ ಒಂದು ಕಂಡೀಷನ್ ಆಗಿದೆ ಎಲ್ಲಿವರೆಗೆ ನೀವು ರೈತರನ್ನ ಗೌರವದಿಂದ ಕಾಣೋದಿಲ್ಲ ಎಲ್ಲ ಬ್ಯಾರಿಕೇಡ್ಗಳನ್ನು ತೆಗೆಯೋದಿಲ್ಲ ಮತ್ತು ಫಾಲ್ಸ್ ಕೇಸ್ ಬುಕ್ ಮಾಡಿದ್ರೆ ರೈತ ಮುಖಂಡರ ಮೇಲೆ FIR ದಾಖಲು ಮಾಡಿರಿ ಅವ್ರು ಯಾರು ಭಾಗವಹಿಸಿಲ್ಲ ಆ ಜೆಂಡಾ ಹಾರಿಸುವ ಕಾರ್ಯಕ್ರಮದಲ್ಲಿ ಅವ್ರು ಸಪೋರ್ಟ್ ಮಾಡಿಲ್ಲ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಬೇಕಂತ ಕರೆ ಕೊಟ್ಟಿದ್ರು ಅನಾವಶ್ಯಕವಾಗಿ ಅವ್ರ ಮೇಲೆ ಫಾಲ್ಸ್ ಕೇಸ್ ಬುಕ್ ಮಾಡಿ ಅವ್ರನ್ನ ಇವತ್ತು ಜೈಲಿ ಕಳಿಸಲಿಕ್ಕೆ ತಯಾರಿ ನಡೆದಿದೆ ಇದನ್ನ ಕೇಸ್ಗಳನ್ನ ವಾಪಸ್ ತಗೊಳ್ಬೇಕು ಮತ್ತು ಮುಕ್ತವಾಗಿ ರೈತರ ಹತ್ರ ಯಾವುದೇ ಜನ ರೈತರಾಗ್ಲಿ ಬೇರೆಯವರಾಗ್ಲಿ ಒಂದು ಬೆಕ್ಕಾಗಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಅವ್ರ ಹೋರಾಟವನ್ನು ಬೆಂಬಲಿಸಲಿಕ್ಕೆ ನೀವು ಅವಕಾಶ ಮಾಡಿ ಕೊಟ್ಟಾಗ ಮಾತ್ರನೇ ನಿಮ್ಮ ಜೊತೆ ಮಾತುಕತೆಗೆ ಬರ್ತೀವಿ ಇಲ್ಲಾಂದ್ರೆ ಮಾತುಕತೆಗೂ ಕೂಡ ಬರುವುದಿಲ್ಲ ಅಂತ ಹೇಳಿಬಿಟ್ಟು ಕಡತುಂಡಿತವಾಗಿ ಅಖಿಲ ಭಾರತ ಪ್ರಯತ್ನ ಮಾಡ್ತಾ ಇದೆ ಮಾತುಕತೆ ಮಾಡಲಿಕ್ಕೆ ಆದ್ರೆ ಸಂಘರ್ಷದಿಂದ ಮಾತ್ರ ಒಂದು ಸೌಹಾರ್ದಯುತ ವಾತಾವರಣ ಇದ್ರೆ ಮಾತ್ರ ನಾವು ಬರ್ತೀವಿ ಮಾತುಕತೆಗೆ ಅನ್ನೋದನ್ನ ಸರ್ಕಾರಕ್ಕೆ ತಿಳಿಸಿದ್ದಾರೆ ಸೊ ಇದನ್ನ ಬೆಂಬಲಿಸಿ ಜಿಲ್ಲೆಯಾದ್ಯಂತ ಎಲ್ಲ ರೈತರು ಕಾರ್ಮಿಕರು ವಿದ್ಯಾರ್ಥಿ ಯುವಜನರೆಲ್ಲ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು 3 ಗಂಟೆ
ಯಾಕಂದ್ರೆ ನಮ್ಮ ನಮ್ಮನ್ನ ನಮ್ಮ ಮೇಲೆ ದೌರ್ಜನ್ಯ ಮಾಡ್ದಂಗೆ ಮತ್ತೆ ಈಗೆಲ್ಲ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಿ. ದೌರ್ಜನ್ಯದ ಆದಷ್ಟು ಬೇಗ ನರೇಂದ್ರ ಮೋದಿ ಸರ್ಕಾರ ನಿಲ್ಲಿಸಬೇಕು, ರೈತರಿಗೆ ನ್ಯಾಯ ಒದಗಿಸಬೇಕು. ಅವೇನು ಮೂರು ಕೃಷಿ ಕಾಯ್ದೆ ಇರುತ್ತದಲ್ಲ ಅವು ವಾಪಸ್ ತೆಗೆದುಕೊಂಡು ರೈತರಿಗೆ ನ್ಯಾಯ ಒದಗಿಸಿಕೊಡುವಂತ ಕೆಲಸ ನರೇಂದ್ರ ಮೋದಿ ಸರ್ಕಾರ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲ ಸುಮಾರು ಎಲ್ಲಾ ಪ್ರಗತಿಪರ ಸಂಘಟನೆಗಳು ಸೇರಿ ದಲಿತ ಸಂಘಟನೆ ಎಲ್ಲಾ ಸಂಘಟನೆಗಳು ಸೇರಿಕೊಂಡು ಸಿಂಕಿ ನಾಗನ ಮೂರು ಗಂಟೆ ಬಂದ್ ಮಾಡಿ ಅಲ್ಲಿ ನಾವು ವಿಭಿನ್ನವಾಗಿ ಒಂದು ರೋಡ್ ಮೇಲೆ ಒಂದು ಮರಗಳನ್ನು ನೆಟ್ಟು ಅಲ್ಲಿ ಒಂದು ಮಲ್ಕೊಂಡು ಒಂದು ಪ್ರತಿಭಟನೆ ಮಾಡೋದಂತೇಳಿ ನಾವು ವಿಭಿನ್ನವಾಗಿ ಒಂದು ವಿಚಾರ ಮಾಡಿದೀವಿ. ಅದಕ್ಕೋಸ್ಕರ ಹಿರಿಯರು ಎಲ್ಲರೂ ಮಾತಾಡಿದ್ದಾರೆ, ಅಥವಾ ಮಾಧ್ಯಮದವರು ಕೂಡ ಇದನ್ನ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾದ್ರೆ ಹೇಗೆ ತನ್ನ ಭೂಮಿ ತಾಯಿನ ಕಾಪಾಡ್ಕೊಳ್ಳೋದಕ್ಕೆ ಯುದ್ಧದಲ್ಲಿ ಧೈರ್ಯಶಾಲಿಯಾಗಿ ಯುದ್ಧ ಮಾಡ್ತಾನೆ, ಹಾಗೆ ನಾವು ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ಕೂಡ ಧೈರ್ಯಶಾಲಿಯಾಗಿ ಹೋರಾಟಕ್ಕೆ ಮುನ್ನುಗ್ತೀವಿ ಅಂತ ಇದೊಂದು ಮೆಸೇಜ್ ನಿಮಗೆ ತಿಳಿಸ್ತೀನಿ ಮೋದಿಜಿ ಅವರೇ. ಬಡವರನ್ನ ತುಳಿಯುವಂತ ಕೆಲಸ ಮಾಡಬೇಡಿ ದಯವಿಟ್ಟು. ನಾನು ಕೇಳ್ಕೊಳ್ಳೋದಿಷ್ಟೇ, ಇಡೀ ನಮ್ಮ ರಾಜ್ಯದ ಜನತೆ ನಿಮಗೆ ಏನೇನು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದನ್ನ ಈಡೇರಿಸಿ ಅಂತ ಕೇಳ್ಕೊಂತೀನಿ. ಈ ಎರಡು ಮಾತು ಹೇಳಿ ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಅಲ್ಲಿ ದಿಲ್ಲಿಯಿಂದನೂ ನಮ್ದು ಆಲ್ ಇಂಡಿಯಾ ವುಮೆನ್ಸ್ ಡೆಮಾಕ್ರೆಟಿಕ್ ಅಸೋಸಿಯೇಷನ್ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ. ಇದ್ರೊಳಗೆ ಮಾತುಕತೆ ಎಷ್ಟೋ ಸರ್ವೆ ಮಾಡಿದ್ರು ವಿಫಲ ಆಗ್ಲಾಗ್ತದ. ಯಾಕೆ ವಿಫಲ ಆಗ್ಲಾಗ್ತದ ಅಂದ್ರೆ ಇದ್ರೊಳಗೆ ಮಾತಾಡುವಂಗ ಏನೂ ಇಲ್ಲ, ಬರೇ ಕಾಯ್ದೆಯನ್ನು ವಾಪಸ್ ತಗೊಳ್ಳಿ ಅನ್ನೋದು ಮುಖ್ಯವಾದಂತ ಬೇಡಿಕೆ ಅದ. ಈ ಕಾಯ್ದೆ ಯಾವಾಗ ತನ ವಾಪಸ್ ತಗೋದಿಲ್ಲ ಅವಾಗ ತನ ಈ ಹೋರಾಟ ಮುಂದಾಗ್ತದ. ನಿನ್ನೆ ಟಿಕಾಯ್ದವ್ರು ಹೇಳ ಅಕ್ಟೋಬರ್ ತನಕನು ಈ ಹೋರಾಟ ನಡೆದ್ರು ನಾವು ಹೋರಾಟ ಮಾಡ್ಲಕ್ ಸಿದ್ಧಿದೀವಿ ಅಂತ ಅವ್ರು ಯಾವಾಗ ತನ ಹೋರಾಟ ಕರೆ ಕೊಡ್ತಾರೆ ದಿಲ್ಲಿ ಒಳಗೆ ಅವಾಗ ಅವಾಗ ನಾವಿರೋದು ಇಲ್ಲಿ ಬಿಜಾಪುರ ಸಮನ್ವಯ ಸಮಿತಿ ಹಾಗೂ ವಿದ್ಯಾರ್ಥಿ ಯುವಜನ ಮತ್ತು ಮಹಿಳಾ ಸಂಘಟನೆ